ಸ್ನೇಹಿತರೆ ನಮಸ್ಕಾರ ಈಗ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಏಳ್ನೂರು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸೆವೆನ್ ಹಂಡ್ರೆಡ್ ಅದಲ್ಲಿ ನಾನು ಮಾತನಾಡಿದ್ದೇ ಒಂದು ನಾನ್ನೂರಿಂದ ಐನೂರು ಮೇಲೆ ಸಿಗುತ್ತೆ ನಿಮಗೆ ಇನ್ನು ಸೋಷಿಯಲ್ ಮೀಡ್ಯಾದ ಲೈವ್ಗಳು ಸೋಷಿಯಲ್ ಮೀಡ್ಯಾದ ಅನೇಕ ವಿಡಿಯೋಗಳನ್ನು ಮತ್ತು ಅನೇಕ ಬರಹಗಳನ್ನು ಅನೇಕ ಅಭಿಪ್ರಾಯಗಳನ್ನು ನೀವು ಓದ್ತಾ ಬಂದಿದ್ರಿ ನೋಡ್ತಾ ಬಂದಿದ್ದೀರಿ ಅಲ್ಲಿ ಶಾಂತಿ ಬಿಟ್ಟರೆ ಮನುಷ್ಯತ್ವವೇ ಧರ್ಮ ಅನ್ನುವಂಥ ಕಾನ್ಸೆಪ್ಟನ್ನು ಬಿಟ್ಟು ನಾನು ಬೇರೆ ಯಾವುದೂ ಮಾತಾಡಿಲ್ಲ ನಾನು ಬಿ ಜೆ ಪಿಯ ಕಟು ಟೀಕಾಕಾರ ನೋ ಡೌಟ್ ಕಾರಣ ಕೋಮುವಾದ ಮಾತ್ರ ಅಭಿವೃದ್ಧಿ ಅನಾಭಿವೃದ್ಧಿ ಸ್ಮಾರ್ಟು ಕಸ ಪಿಸ ಆಮೇಲೆ ಬದ್ಧತೆ ಭ್ರಷ್ಟಾಚಾರ ಇನ್ನಿತರ ವಿಚಾರಗಳಲ್ಲಿ ಕಾಂಗ್ರೆಸ್ ಮೇಲೆ ನನಗೇನು ಆಕ್ಷೇಪಗಳಿದವು ಕಮ್ಯುನಿಸಮ್ ಮೇಲೆ ನನಗೇನೇನು ಆಕ್ಷೇಪಗಳಿದವು ಜನತಾ ಪರಿವಾರದ ಮೇಲೆ ಯಾವ ಥರದ ಆಕ್ಷೇಪಗಳಿದ್ದಾವೋ ಅದೇ ಥರದ ಆಕ್ಷೇಪ ಬಿ ಜೆ ಪಿ ಮೇಲೂ ಇದೆ ಯಾಕಂದರೆ ಈ ಹಿಂದೆ ದೇಶವನ್ನು ಆಳ್ದವರು ಯಾರು ಸ್ವಚ್ಛಾರಿತ್ರ್ಯದಿಂದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಬರೆಯುವಂತಹ ಕೆಲಸವನ್ನು ಯಾರೂ ಮಾಡಲಿಲ್ಲ ಎಲ್ಲ ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ ನುಂಗ್ ನೋರು ಕುಡಿದಿದ್ದಾರೆ ಏನು ಬರಬೇಕಾದ್ರೆ ಖಾಲಿ ಕೈ ಇರಬೇಕಾದ್ರೆ ಐಷಾರಾಮ್ಯ ಬದುಕು ಅಷ್ಟು ಸುಲಭಕ್ಕೆ ಬರಲ್ಲ ಎಲ್ಲ ನಮ್ಮ ಹಣವನ್ನೇ ತಿಂದು ಮಜಾ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು ಆಲ್ಮೋಸ್ಟ್ ಹಾಗಾಗಿ ಬಿ ಜೆ ಪಿ ನಾನು ತುಂಬ ಕಟುವಾಗಿ ಅಂದರೆ ಕೋಮು ಆದದ ಕಾರಣಕ್ಕೆ ಅವರು ಒಂದು ಧರ್ಮದ ಪರವಾಗಿ ಭಾಳ ಚ ಬ್ಯಾಟ್ ಬೀಸ್ತಾರೆ ಹಾಗೆ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿದ್ದಾರೆ ಜಾತ್ಯತೀತ ರಾಷ್ಟ್ರವನ್ನು ಒಂದು ಐಡಿಯಾಲಜಿ ಪ್ರಕಾರ ನಾನು ರಾಷ್ಟ್ರವನ್ನಾಗಿ ರೂಪಿಸ್ತೀನಿ ಹಿಂದೂ ಪರ್ಟಿಕ್ಯುಲರ್ ಒಂದು ಧರ್ಮದ ರಾಷ್ಟ್ರವನ್ನಾಗಿ ರೂಪಿಸ್ತೀನಿ ಅಂತ ಹೇಳಿ ಹೊರಡೋದು ಬಹುಸಂಖ್ಯಾತರಿರುವಂತಹ ಈ ರಾಷ್ಟ್ರದಲ್ಲಿ ಬಹುಸಂಖ್ಯಾತ ಹಿಂದೂಗಳಿರುವ ಈ ರಾಷ್ಟ್ರದಲ್ಲಿ ಇದು ಅಲ್ಪಸಂಖ್ಯಾತರ ಮೇಲಿನ ಬಹಳ ದೊಡ್ಡ ತುಷ್ಟೀಕರಣ ಆಗುತ್ತೆ ಸದಾ ಆತಂಕದ ವಾತಾವರಣ ಸದಾ ಕೀಳರಮೆಯ ವಾತಾವರಣ ಸದಾ ಏನು ಮಾಡ್ತಾರೋ ಏನು ಮಾಡ್ತಾರೋ ಏನೋ ಅಂತ ಹೇಳಿಬಿಟ್ಟು ಅಭದ್ರತೆಯಿಂದ ಬದುಕುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇದರಿಂದ ಇದರಿಂದ ದೇಶದ ಒಟ್ಟಾರೆ ಪ್ರಗತಿ ಕೂಡ ನಾಶ ಆಗುತ್ತೆ ಆ ಕಾರಣಕ್ಕೆ ನಾನು ಬಿ ಜೆ ಪಿನ ಕಟುವಾಗಿ ಟೀಕಿಸ್ತೀನಿ ಬಿ ಜೆ ಪಿಯ ಹಿಂದೆ ಇರುವಂತಹ ಯಾವುದೇ ಮತೀಯ ಶಕ್ತಿಗಳನ್ನು ನಾನು ಟೀಕಿಸ್ತಾನೆ ಬಂದಿದ್ದೀನಿ ನಾನು ಇಷ್ಟು ಕತೆಗಳನ್ನು ಯಾಕೆ ಹೇಳಿದೆ ಅಂದರೆ ಕಳೆದ ಕೆಲ ತಿಂಗಳಿಂದ ಒಂದು ವಿಚಾರಗಳು ಬರ್ತಾ ಇದೆ ಈಗ ನಿನ್ನ ಮೇಲೆ ಕೇಸ್ ಹಾಕ್ತಾರೆ ನಿನ್ನ ಮೇಲೆ ನಕ್ಸಲ್ ಕೇಸ್ ಹಾಕ್ತಾರೆ ನಿನ್ನ ಮೇಲೆ ಟೆರರಿಸ್ಟ್ ಆ್ಯಕ್ಟ್ ಹಾಕ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಅಂತೇಳಿ ನಮ್ಮ ಸ್ನೇಹ ವಲಯದಲ್ಲೇ ನಮಗೆ ಇನ್ಫಾರ್ಮೇಷನ್ ಬಂದಿದೆ ನಮಗೆ ಅಲ್ಲಿಂದ ಮಾಹಿತಿ ಬಂದಿದೆ ಇಲ್ಲಿಂದ ಮಾಹಿತಿ ಬಂದಿದೆ ನಿನ್ನನ್ನು ಬಲಿ ಹಾಕ್ತಾರೆ ಭಯೋತ್ಪಾದಕ ಕೇಸ್ಗಳನ್ನು ಹಾಕ್ತಾರೆ ಪರ್ಮನೆಂಟ್ ಜೈಲಲ್ಲಿ ಕೂರಿಸ್ತಾರೆ ಎಲೆಕ್ಷನ್ ಹತ್ತಿರ ಇದ್ದಾಗ ಆ ಕೆಲಸವನ್ನು ಮಾಡ್ತಾರೆ ಈ ಥರದ ಪ್ರತಿದಿನ ಹೇಳಿ ಕೇಳಿ ಹೇಳಿ ಕೇಳಿ ಹೇಳಿ ಕೇಳಿ ದೊಡ್ಡ ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಿದ್ದಾರೆ ಷಡ್ಯಂತ್ರ ಅನ್ನೋದಕ್ಕಿಂತ ನಿನ್ನ ಮೇಲೆ ದೊಡ್ಡ ಮಟ್ಟದ ತನಿಖೆ ಮಾಡ್ತಿದ್ದಾರೆ ಅಡಿ ಕೈ ಹಾಕ್ತಿದ್ದಾರೆ ಬುಡಕ್ಕೆ ಕೈ ಹಾಕ್ತಾರೆ ಅಡಿ ಕೈ ಹಾಕಿದ್ರು ಏನಿಲ್ಲ ಬುಡ ಕೈ ಹಾಕಿದ್ರು ಏನು ಸಿಗೋಲ್ಲ ನಾನು ಅದನ್ನು ಹೇಳಕ್ಕೆ ಬಂದಿರೋದು ನಾನು ಎರಡು ನಂಬರನ್ನು ಯೂಸ್ ಮಾಡ್ತೀನಿ ಎರಡೇ ಎರಡು ನಮ್ಮ ಸಿಮ್ ನಂಬರ್ ಯೂಸ್ ಮಾಡ್ತೀನಿ ಅದರಲ್ಲಿ ನನಗೆ ಫೋನ್ ಬಂದರೆ ನನ್ನ ನಮ್ಮದನೇ ನಮ್ಮ ಸಂಘಟನೆ ಹುಡುಗರು ಫೋನ್ ಮಾಡ್ತಾರೆ ನನ್ನ ಮನೆಯವರು ಫೋನ್ ಮಾಡ್ತಾರೆ ಹಾಗಾಗಿ ಏನೇ ಷಡ್ಯಂತ್ರಗಳು ಏನೇ ಪಿತೃಗಳಾದರೂ ನಾನು ಬಳಸುವ ನಂಬರ್ಗಳನ್ನು ಹಿಡಿದುಕೊಂಡು ನನ್ನ ಸ್ನೇಹ ವಲಯ ಸಂಘಟನಾ ವಲಯ ಪ್ರಗತಿಪರ ವಲಯ ನನ್ನ ಪ್ರೀತಿಸ ಜಗತ್ತು ಹೋರಾಟಗಳು ನಡೆಸಬೇಕಾಗತ್ತೆ ಹಾಗೆ ನೀವುಗಳ ಸಂಘ ಕಾನ್ಸೆಪ್ಟಲ್ಲಿ ನೀವು ಸಹ ನೀವುಗಳ ಸಮಸ್ಯೆಗಳಿದ್ದಾಗ ನಿಮ್ಮ ಸುತ್ತಮುತ್ತ ಒಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಸಿ ಬಿ ಐ ಕೇಸನ್ನು ಎದುರಿಸ್ತಾ ಇದ್ದೀನಿ ನಾನು ಟೂ ತೌಸಂಡ್ ಟ್ವೆಲ್ಲು ಅಡ್ವೊಕೇಟ್ ಮೀಡಿಯಾ ಮತ್ತು ಪೊಲೀಸ್ಗಳ ಗಲಾಟೆ ಆಗಿದ್ದು ನನ್ನ ಪಾತ್ರವಿಲ್ಲದೆ ಆ ಕೇಸಿನಲ್ಲಿ ನಾನು ಬಲಿಯಾಗ್ತೀನಿ ಈಗಲೂ ಕೋರ್ಟಿಗೆ ಹೋಗಿ ಬರ್ತಾ ಇದ್ದೀನಿ ನಡೀತಾ ಇದೆ ಕೇಸ್ ನಡೀತಾ ಇದೆ ಅದು ನಾನು ಫೈಟ್ ಮಾಡ್ತಿದ್ದೀವಿ ಆದರೆ ನಮ್ಮ ಪಾತ್ರ ಇಲ್ಲದೆ ಪಿತೂರಿ ಒಳಗಡೆ ಬಂದುಬಿಡ್ತೀವಿ ಆ ಸಂದರ್ಭದಲ್ಲಿ ನಾನು ಬಳಸುತ್ತಿದ್ದಂಥ ಫೋನ್ ನಂಬರು ಆ ಲೊಕೇಶನ್ನು ಇವನ್ನ ನಾವು ಇವನ್ನ ಚೆಕ್ ಮಾಡಿದ್ರೆ ಸಾಕು ನಾವು ಹೊರಗಡೆ ಬರ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ನ ತೆಗೆಸ್ಕೊಟ್ಟಿದ್ದೀವಿ ನನ್ನ ಅಡ್ವೊಕೇಟಿಗೆ ನಾನು ಹಾಗಾಗಿ ನಮ್ಮ ಕಾಂಟ್ಯಾಕ್ಟ್ಸ್ ಏನಿದೆ ನಮ್ಮ ವಿಚಾರಗಳೇನಿದೆ ನಾವು ಯಾರ ಜೊತೆ ಸಂಗತ್ಯದಲ್ಲಿದ್ದೀವಿ ಈ ವಿಚಾರಗಳ ಬಗ್ಗೆ ಬರೀ ಅರ್ಧ ಗಂಟೆ ತಲೆ ಕೆಡಿಸ್ಕೊಂಡ್ರೆ ಕ್ಲಿಯರ್ ಸಿಗ್ಬಿಡುತ್ತೆ ನಾನು ಎಲ್ಲಿರ್ತೀನಿ ನಾನು ಏನು ಮಾಡ್ತೀನಿ ಏನಿಲ್ಲ ಒಂದು ಪುಟ್ಟ ಆಫೀಸ್ ಮಾಡಿಕೊಂಡು ಒಂದಿಷ್ಟು ಪರ ಸಮಾಜವನ್ನು ಬೆಸೆಯುವ ಹಿಂದೂ ಮುಸಲ್ಮಾನರ ನಡುವೆ ಸಂಪರ್ಕದ ಕೊಂಡಿಯಾಗುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಇನ್ನು ಧರ್ಮ ಜಾತಿ ಇನ್ನೊಂದು ವಿಚಾರ ಹೆಸರು ಅನೇಕ ಚರ್ಚೆಗಳೆಲ್ಲ ನಡೀತಾ ಇರ್ತವೆ ನನಗೆ ಅದರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂದ ಮೇಲೆ ನಾನು ಅದರ ಬಗ್ಗೆ ವಿವರಣೆಗಳನ್ನು ಕೂಡ ಅಗತ್ಯನೇ ಇಲ್ಲ ಫಸ್ಟ್ ಆಫ್ ಆಲ್ ಈ ಧರ್ಮ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಸಾಯ್ಬೇಕು ಸತ್ತು ಹೋಗಬೇಕು ಅಂತ ಬಯಸ್ತಿರೋ ನಾನು ಸಮಾನತೆ ಮಾತ್ರ ಉಳ್ಕೊಬೇಕು ವಿಶ್ವಮಾನವ ಧರ್ಮದಂತಹ ಕಾನ್ಸೆಪ್ಟ್ಗಳು ಬೇಕು ನಾವು ಆಗಬಾರ್ದು ಹಾಗಾಗಿ ಮುಕ್ತವಾಗಿ ಬದುಕಬೇಕು ಅಂತ ಬಯಸೋನಿಗೆ ಬ ಆ ಆದರ್ಶಗಳನ್ನು ಎದೆ ಮೇಲೆ ಎದೆ ಒಳಗಡೆ ಇಟ್ಕೊಂಡು ಹೋಗ್ತಾ ಇರೋನಿಗೆ ನಾನು ನಮ್ಮ ಐಡೆಂಟಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಜಾತಿವಾದಿ ಆಗೋದಿಕ್ಕೆ ಧರ್ಮವಾದಿ ಆಗೋದಿಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ಒತ್ತಡ ಹೇರುವ ಹಾಗೂ ಇಲ್ಲ ನನ್ನ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ ಇತ್ತೀಚೆ ನಡೀತಿರುವಂತಹ ಅನೇಕ ಡೆವಲಪ್ಮೆಂಟ್ಗಳು ನೋಡಿದಾಗ ಇರಬಹುದೇನೋ ಅಂತ ಅನ್ನಿಸ್ತವೆ ಆದರೆ ಏನೂ ಇಲ್ಲದೆ ಏನಾದರೂ ಮಾಡಿದಾಗ ಫೈಟ್ ಮಾಡೋದಕ್ಕೆ ಪ್ರತಿಯೊಬ್ಬರು ರೆಡಿ ಇರಬೇಕು ಆವಾಗ ಮಾತ್ರ ಈ ದೇಶದ ಇತಿಹಾಸ ಮತ್ತು ಈ ದೇಶದ ಪರಂಪರೆ ಉಳಿಯೋದಕ್ಕೆ ಸಾಧ್ಯ ಪ್ರತಿಯೊಂದು ಪಿತೂರಿ ಯಾವುದೇ ಪಿತೂರಿಗಳು ನಿಲ್ಲೋದಿಲ್ಲ ಯಾವುದೇ ಸುಳ್ಳುಗಳು ಕೂಡ ಜಾಸ್ತಿ ದಿನ ಬದುಕೋದಿಲ್ಲ ಸತ್ಯ ಮಾತ್ರ ಉಳಿತವೆ ಸತ್ಯ ಉಳಿಬೇಕು ಅಂದಾಗ ಸತ್ಯದ ಪರ ಹೋರಾಟ ಮಾಡುವ ಮನಸ್ಥಿತಿಗಳ ಜೊತೆ ಅನೇಕ ಮನಸ್ಥಿತಿಗಳು ಸೇರಬೇಕು ಯಾರೋ ಬರ್ತಾನೆ ಏನೋ ಕ್ರಿಯೇಟ್ ಮಾಡ್ತಾನೆ ಏನೋ ಹೇಳ್ತಾನೆ ಏನೋ ಮಾಡ್ತಾನೆ ಕರ್ಕೊಂಡು ಹೋಗ್ತಾನೆ ಅಂದ ತಕ್ಷಣ ಆ ಮೈಂಡನ್ನು ತಲೆಯಲ್ಲಿ ಹಿಡ್ಕೊಂಡು ಓ ಇದು ಇರ್ಬೋದೇನೋ ಹೀಗೆ ಇತ್ತೇನಂತ ಭಾವಿಸೋದಲ್ಲ ಈ ಷಡ್ಯಂತ್ರ ಈ ಪಿಜೂರಿಗಳನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಕಾಂಟ್ಯಾಕ್ಟು ನಮ್ಮ ಕಾನ್ಸೆಪ್ಟ್ ಮೇಲೆ ಒಂದು ತೃತೀಯ ಶಕ್ತಿಯಾಗಿ ಮೂರನೇ ದಿಕ್ಕಿನಲ್ಲಿ ತನಿಖೆಗಳನ್ನು ಮಾಡಿಸ್ಬೇಕು ಯಾಕೆಂದರೆ ಅಲ್ಲಿ ಆಗ್ತಿರೋದು ಸುಳ್ಳಿದೆ ಇವನ್ನ ಇಷ್ಟೇ ಇರೋದು ಇವ್ರ ವ್ಯಾಪ್ತಿನೇ ಇಷ್ಟಿರೋದು ಹೀಗೆ ಅನ್ನೋದು ಜನರಿಗೂ ಹೋಗುತ್ತೆ ಆ ಮೂಲಕ ನ್ಯಾಯಾಲಯದಲ್ಲೂ ಕೂಡ ಹೋರಾಟವನ್ನು ನಡೆಸಬಹುದಾಗಿದೆ ಹಾಗಾಗಿ ಯಾರೋ ಹಿಂಗೆ ಹೇಳ್ತಾ ಇದ್ದರು ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಹೀಗಿದೆಯಂತಪ್ಪ ಹೀಗಿರುತ್ತಪ್ಪ ಹೀಗೆ ನಮ್ಮ ಕತೆ ಅಪ್ಪ ಅಂತ ಹೇಳಬೇಕಾಗಿತ್ತು ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಬರೀ ಯಾವ ವಿಚಾರವಿಲ್ಲ ನಮಸ್ಕಾರ